ಪಾಗಿಶ್ಗೆ ಹೃದಯಾಘಾತವಾಗಿದೆ. ಮಾರುತಿ ಮಂದಿರ ವಾರ್ಡ್ನ ಮಾಜಿ ಕಾರ್ಪೊರೇಟರ್ ಆಗಿದ್ದರು. ಇವರು ಇವತ್ತು ಬೆಳಿಗ್ಗೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ವಾಗೀಶ್ ಅವರು ಮನೆಯಲ್ಲಿದ್ದಾಗಲೇ ಹೃದಯಾಘಾತದಿಂದ ಅವರು ಕುಸಿದು ಬಿದ್ದರು. 2015ರಲ್ಲಿ ಮಾರುತಿ ಮಂದಿರ ಪಾಲಿಕೆಗೆ ಆಯ್ಕೆಯಾಗಿದ್ದರು. ಮಾರುತಿ ಮಂದಿರ ವಾರ್ಡ್ನಿಂದ ಪಾಲಿಕೆಗೆ ಆಯ್ಕೆಯಾಗಿದ್ದರು. ಇವತ್ತು ಬೆಳಿಗ್ಗೆ ಹೃದಯಾಘಾತವಾಗಿದೆ. ಇವತ್ತು ಬೆಳಿಗ್ಗೆ ಮನೆಯಲ್ಲಿದ್ದಾಗಲೇ ಹೃದಯಾಘಾತದಿಂದ ಅವರು ನಿಧನರಾಗಿದ್ದಾರೆ. ವಾಗೀಶ್ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿದೆ. 2015ರಲ್ಲಿ ಮಾರುತಿ ಮಂದಿರ ಪಾಲಿಕೆಯಿಂದ ಆಯ್ಕೆಯಾಗಿದ್ದರು. ಶೋಕ ಸಾಗರದಲ್ಲಿ ಮುಳುಗಿದೆ ಈಗ ವಾಗೀಶ್ ಕುಟುಂಬ. ಸಚಿವ ವಿ ಸೋಮಣ್ಣರ ಪರಮಾಪ್ತರು ಕೂಡ ಆಗಿದ್ದರು ವಾಗೀಶ್. ಮಾಜಿ ಕಾರ್ಪೊರೇಟರ್ ವಾಗೀಶ್, ವಿ ವಾಗೀಶ್ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಎಸ್, ಇವರೇ ವಿ ವಾಗೀಶ್, ಮಾಜಿ ಕಾರ್ಪೊರೇಟರ್. ಇವರು ಮಾರುತಿ ಮಂದಿರ ವಾರ್ಡ್ನ ಕಾರ್ಪೊರೇಟರ್ ಆಗಿದ್ದರು. ಈಗ ಮಾಜಿ ಕಾರ್ಪೊರೇಟರ್. 2015ರಲ್ಲಿ ಅವರು ಇಲ್ಲಿ ಆಯ್ಕೆಯಾಗಿದ್ದರು. ಅವರಿಗೆ ಇವತ್ತು ಬೆಳಿಗ್ಗೆ ಬಹಳ ಚೆನ್ನಾಗಿ ಓಡಾಡ್ಕೊಂಡಿದ್ರು. ನಿನ್ನೆ ತನಕನೂ ಕೂಡ, ಇವತ್ತು ಬೆಳಿಗ್ಗೆನೂ ಕೂಡ ಚೆನ್ನಾಗಿದ್ದರು. ಯಾಕೋ ಬೆಳಿಗ್ಗೆ ಸ್ವಲ್ಪ ಅಲ್ಲೇ ಕುಸಿದು ಬಿದ್ದರು. ಮನೆಯಲ್ಲಿದ್ದಾಗಲೇ ಕುಸಿದು ಬೀಳ್ತಾರೆ. ತಕ್ಷಣ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಸಾಧ್ಯವಾಗಿಲ್ಲ, ಉಳ್ಕೊಳ್ಳಿಲ್ಲ. ಅವರು ಹೃದಯಾಘಾತ ಆಗಿದೆ. ಹೃದಯಾಘಾತದಿಂದ ಅವರು ಸಾವನ್ನಪ್ಪಿದ್ದಾರೆ ಮನೆಯಲ್ಲಿರುವಾಗಲೇ. ಮಾರುತಿ ಮಂದಿರ ವಾರ್ಡ್ನ ಮಾಜಿ ಕಾರ್ಪೊರೇಟರ್ ಇವರು, ಆಮೇಲೆ ಸಚಿವ ವಿ ಸೋಮಣ್ಣ ಅವರ ಪರಮಾಪ್ತರು ಕೂಡ ಹೌದು ವಾಗೀಶ್ ಅವರು. ಇಡೀ ಕುಟುಂಬ ಮತ್ತು ಆ ವಾರ್ಡ್ನ ಜನರೆಲ್ಲರೂ ಕೂಡ ಇವತ್ತು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಈ ಒಂದು ಸುದ್ದಿ ಕೇಳ್ತಾ ಇದ್ದ ಹಾಗೆ ಮನೆಯ ಬಳಿ ಓಡೋಡಿ ಬಂದಿದ್ದಾರೆ ಎಲ್ಲರೂ ಕೂಡ. ಅವ್ರನ್ನ ಅಂತಿಮ ದರ್ಶನವನ್ನು ಮಾಡೋದಕ್ಕೆ ಓಡೋಡಿ ಬಂದಿದ್ದಾರೆ. ರಾಜಕೀಯ ನಾಯಕರುಗಳು ಕೂಡ ಬರ್ತಾ ಇದ್ದಾರೆ. ಇಡೀ ಕುಟುಂಬ ಇವತ್ತು ಅಲ್ಲಿ ಶೋಕ ಸಾಗರದಲ್ಲಿ ಮುಳುಗಿದೆ ವಾಗೀಶ್ ಅವರ ಕುಟುಂಬ. ಯಾಕಂದರೆ ಅವರ ಮೇಲೆ ಆಧಾರವಾಗಿದ್ದಂತಹ ಕುಟುಂಬ ಈಗ ಅವ್ರನ್ನ ಕಳ್ಕೊಂಡಿದೆ. ನೋಡಿ ಇವರೇ, ನಾವೇನು ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ, ಇವರೇ ಮಾಜಿ ಕಾರ್ಪೊರೇಟರ್ ವಾಗೀಶ್. ಬಹಳ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದರು, ಅಧಿಕಾರ ಇರಲಿ ಬಿಡಲಿ, ಆದರೆ ಆ ವಾರ್ಡ್ನ ಜನರಿಗೆ ಬಹಳ ಹತ್ತಿರ ಆಗಿದ್ದಂಥವ್ರು. ಒಮ್ಮೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಸಿಗೋದಿಲ್ಲ, ಆದರೆ ಕಾರ್ಪೊರೇಟರ್ಗಳು ಪಕ್ಕ ಅಕ್ಕಪಕ್ಕನೇ ಇರೋದ್ರಿಂದ ದಿನ ಬೆಳಗ್ಗೆ ಆದರೆ ಅವರ ಮುಖ ನೋಡಲೇಬೇಕು. ಹಾಗಾಗಿ ಪ್ರತಿಯೊಬ್ಬರ ಮನೆ ಬಾಗಿಲೂ ಕೂಡ ಹೋಗ್ತಾ ಇದ್ರು, ಅವರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ರು. ವಾಗೀಶ್ ಅವರು ಬಹಳ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ರು. ಆ ಭಾಗದಲ್ಲಿ ಜನರ ಮೆಚ್ಚುಗೆಯನ್ನು ಪಡ್ಕೊಂಡಂಥವ್ರು. ಈ ಬಾರಿಯೂ ಕೂಡ ಕಾರ್ಪೊರೇಷನ್ ಎಲೆಕ್ಷನ್ ಬಂದರೆ ಅವರು ಸ್ಪರ್ಧೆ ಮಾಡಬೇಕು ಅಂತ ಕೂಡ ಇತ್ತು. ಆದರೆ ವಾಗೀಶ್ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ.